ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಈ ಸರ್ತಿ ಏನಾಗಿದೆ ಅಂದರೆ ಇಂಜಿನಿಯರಿಂಗ್ ಸೀಟ್ಗಳು 30% ಬಾಕಿ ಉಳಿದಿದೆ, ಶೇಕಡ 60%ಕ್ಕಿಂತ ಹೆಚ್ಚು ಸೀಟ್ಗಳು ಬಾಕಿ ಉಳ್ಕೊಂಡಿದೆ. ಈಗಾದರೆ ಏನು ಕತೆ, ಮುಂದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಭವಿಷ್ಯ ಏನು, ಇಂಜಿನಿಯರಿಂಗ್ ಫೀಲ್ಡ್ ಕತೆ ಏನು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಲೈಕ್ನ ಮಾಡಿ. ಇದುವರೆಗೆ ಬಂದುಬಿಟ್ಟು ಕೇವಲ 22,713 ಸೀಟ್ಗಳು ಮಾತ್ರ ಬಚ್ಚಾಗಿದ್ದಾವೆ. ಇಂಜಿನಿಯರಿಂಗ್ ಅಂತ ಮುಖ ಮಾಡ್ತಾರೆ ವಿದ್ಯಾರ್ಥಿಗಳು. ಈ ಬಾರಿ ಸುಮಾರು ಶೇಕಡ 60% ಇಂಜಿನಿಯರಿಂಗ್ ಸೀಟ್ಗಳು ಭರ್ತಿಯಾಗದೆ ಖಾಲಿ ಉಳಿದಿದ್ದಾವೆ. ಶೇಕಡ 60% ಖಾಲಿ ಉಳಿದಿದ್ದಾವೆ. ಈಗ ಸೆಕೆಂಡ್ ರೌಂಡ್ ಮುಗಿತು, ಈಗ ತರ್ಡ್ ರೌಂಡ್ ಕೂಡ ಬಿಟ್ಟಿದ್ದಾರೆ. ಈಗ ಭರ್ತಿ ಆಗುತ್ತಾ ಇಲ್ವಾ ಅಂತೇಳಿ ನಂತರ ಕಾಲೇಜು ಅಥವಾ ಶಾಲೆಗಳು ಅಥವಾ ಕಾಲೇಜುಗಳಿಗೆ ನಾವು ಬಿಡ್ತೀವಿ, ಅವರು ಏನಾದ್ರು ಮಾಡ್ಕೋಬೋದು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೋಡ್ಬೋದು ಒಟ್ಟು 30,000 ಇಂಜಿನಿಯರಿಂಗ್ ಸೀಟ್ಗಳು ಕಡ ಖಾಲಿ ಇದ್ದಾವೆ. ಇದರ ಮೇನ್ ಬಂದುಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಸಿಗ್ತಲ್ಲ, ಸ್ಕೋಪ್ ಕಳ್ಕೊಂಡಿದ್ವಿ. ಅದಕ್ಕೆ ಈ ರೀಸನ್ ಆಗಿ ವಿದ್ಯಾರ್ಥಿಗಳು ಜಾಸ್ತಿ ಇಂಜಿನಿಯರಿಂಗ್ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ನೀವು ನೋಡ್ಬೋದು 30,000ಕ್ಕೂ ಹೆಚ್ಚು ಶೇಕಡ 60 ಇಂಜಿನಿಯರಿಂಗ್ ಸೀಟ್ಗಳು ಖಾಲಿ ಉಳಿದಿರುವೆ. ಸೀಟ್ ಎಷ್ಟು 21 ರ್ಯಾಂಕ್ ವಿಜೇತರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಮೂರು ಸುತ್ತಿನ ಇಂಜಿನಿಯರಿಂಗ್ ಸೀಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ 28,713 ಸೀಟ್ ಭರ್ತಿಯಾಗಿದ್ದಾವೆ. ಇನ್ನು ಒಟ್ಟು 341 ಇಂಜಿನಿಯರಿಂಗ್ ಕಾಲೇಜುಗಳಿದ್ದು ಅವುಗಳಲ್ಲಿ ಶೇಕಡ 60% ಸೀಟ್ಗಳು ಸರ್ಕಾರ ಭರ್ತಿ ಮಾಡಿದೆ, ಉಳಿದ ಶೇಕಡ 40% ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ಗಾಗಿ ಬಿಟ್ಕೊಡಲಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಒಟ್ಟು 53,431 ಸರ್ಕಾರಿ ಸೀಟುಗಳು ಲಭ್ಯ ಇದ್ದಾವೆ. ಎಲ್ಲ ಸೀಟ್ಗಳಿಗೆ ಕೆ ಇ ಅವರು ನಿಗದಿ ಮಾಡಿದ್ದಾರೆ. ಈಗ ಬಂದು ಕೇಳ ಬಂದುಬಿಟ್ಟು 28,713 ಮಂದಿ ಮಾತ್ರ ಅಡ್ಮಿಷನ್ ಆಗಿದ್ದಾರೆ, ಇನ್ನು 30,000 ಬಾಕಿ ಇದ್ದಾವೆ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಂದುಬಿಟ್ಟು ಜಾಸ್ತಿ ಸೀಟ್ಗಳು ಹೋಗಿದ್ದಾರೆ ವಿದ್ಯಾರ್ಥಿಗಳು, ಯಾಕಂದರೆ ಡಿಮ್ಯಾಂಡ್ ಇರೋ ಕಾರಣ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಅತಿ ಹೆಚ್ಚು ಸೀಟ್ಗಳು. ಅಂದರೆ ಒಟ್ಟು 13,743 ವಿದ್ಯಾರ್ಥಿಗಳು ಕೂಡ ಆಯ್ಕೆ ಮಾಡಿದ್ದಾರೆ. ಈ ಪೈಕಿ ಕೇವಲ 5,766 ವಿದ್ಯಾರ್ಥಿಗಳು ದಾಖಲೆ ಅಡ್ಮಿಷನ್ ಕೂಡ ಆಗಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಂತರ ಸೆಕೆಂಡ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳೇ, ಅದು ಬಂದುಬಿಟ್ಟು 11,341 ಸೀಟ್ಗಳು ಭರ್ತಿಯಾಗಿದ್ದಾವೆ. ಅದರಲ್ಲಿ 1,830 ಸೀಟ್ಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಸಿವಿಲ್ನು 5,701 ಪೈಕಿಲಿ ಸೀಟ್ಗಳಲ್ಲಿ 2,721 ಪೈಕಿ ಜಾಯ್ನ್ ಆಗಿದ್ದಾರೆ. ನಂತರ ಬಂದುಬಿಟ್ಟು ತರ್ಕಾರಿ ಕಾಲೇಜುಗಳಲ್ಲಿ 4,841 ಸೀಟ್ಗಳು ಲಭ್ಯವಿದ್ದು ಇದುವರೆಗೆ 2,859 ಸೀಟ್ಗಳು ಮಾತ್ರ ಭರ್ತಿಯಾಗಿದೆ ಅಂತೇಳಿ ಸೆಷನ್ ಮಾಡಿದ್ದಾರೆ. ಮತ್ತು ಇಂಜಿನಿಯರಿಂಗ್ ಹೊರತುಪಡಿಸಿ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗ್ಬಿಟ್ಟು 4,628 ಸೀಟ್ ಇದ್ದು ಅದರಲ್ಲಿ ಕೇವಲ 1,000 ಸೀಟ್ಗಳು ಮಾಡಿದ್ದಾರೆ. ಇದಕ್ಕೆ ಏನು ಕಾರಣ ಅಂದರೆ, ಒಂದು ಬಂದುಬಿಟ್ಟು ಮೇನು ಫೀಸ್ ಹೈಕ್, ಫೀಸ್ ಜಾಸ್ತಿ ಮಾಡಿರೋ ಕಾರಣ, ಮತ್ತು ಡಿಮ್ಯಾಂಡ್ ಇರೋ ಕಾರಣ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸು. ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ನೋಡೋದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೊಂದು ಮೈನ್ ಬಂದುಬಿಟ್ಟು ಮೆಡಿಕಲ್ಗೆ ಹೋಗಿರೋ ಕಾರಣ ಈ ಥರ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಮೆಡಿಕಲ್ ಹೋಗೋ ಕಾರಣ ಇಂಜಿನಿಯರಿಂಗ್ ತೊರೆದಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.